ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ರಾಜ್ಯ ಮಟ್ಟದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ, ಒಕ್ಕಲಿಗರತ್ನ ಪ್ರಶಸ್ತಿ, ಸಮಾಜದ ವಿವಿಧ ಭಾಗದಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲರಿಗೂ ಕೆಂಪೇಗೌಡ ಶ್ರೀ ಪ್ರಶಸ್ತಿಯನ್ನು ಸಹ ನೀಡಿದ್ದು, ಇದು ಸುಮಾರು 400 ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇದು ನಮ್ಮ ಸಂಘದ 5ನೇ ವರ್ಷದ ಕಾರ್ಯಕ್ರಮ. ಸಂಘ ಪ್ರತಿಭಾ ಪುರಸ್ಕಾರ ಜೊತೆಗೆ ವಿದ್ಯಾರ್ಥಿ ವೇತನ, ಬೆಡ್ಶೀಟ್ ವಿತರಣೆ, ಬಡವರಿಗೆ ಬೆಡ್ಶೀಟ್ ವಿತರಣೆ ಮತ್ತು ಸೀರೆ ವಿತರಣೆ, ಅದೇ ರೀತಿ ರಕ್ತದಾನ ಶಿಬಿರಗಳು, ಸಸಿ ನೆಡುವ ಕಾರ್ಯಕ್ರಮಗಳು, ಕ್ಯಾಲೆಂಡರ್ ವಿತರಣೆ, ಅನೇಕ ಜನಪರ ಕಾರ್ಯಗಳನ್ನು ಸಂಘ ಮಾಡಿಕೊಳ್ತಾ ಬರ್ತಿದೆ. ಕಾವೇರಿ ನೀರಿನ ಹೋರಾಟ ಇರ್ಬೋದು, ಅನೇಕ ಹೋರಾಟಗಳು ಸಹ ನಮ್ಮ ಸಂಘ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾಡ ನುಡಿ ಜಲ ಹಾಗೂ ಸಮಾಜದ ಬಗ್ಗೆ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸಹಕಾರದಿಂದ ಬಹಳ ಉತ್ತುಂಗವಾಗಿ ಸಂಘ ಬೆಳೆದಿದೆ. ಈ ಒಂದು ಸಂಘದ ಬೆಳವಣಿಗೆಯಲ್ಲಿ ನನ್ನ ಜೊತೆಗೆ ನನ್ನ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಸಹಕಾರ, ಅವರ ಸಹಾಯ ಎಲ್ಲ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈಗ ಒಂದು 20 ತಾಲೂಕಿನಲ್ಲಿ ಈಗ ಶಾಖೆಗಳನ್ನು ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ 100 ಹೆಚ್ಚು ಶಾಖೆಗಳನ್ನು ಮಾಡಿ ರಾಜ್ಯದಲ್ಲಿ ಒಂದು ಮಾದರಿಯ ಸಂಘವಾಗಿ ಮಾಡಿ, ಒಕ್ಕಲಿಗರ ಜಾಗೃತಿ ಸಂಘ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿರದೆ ಸಮಾಜದ ಎಲ್ಲ ವರ್ಗಗಳಿಗೂ ನಾವು ಸಹಕಾರ ಮತ್ತು ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಮಾಧ್ಯಮ ಎಲ್ಲ ಮಿತ್ರರು ಸಹ ಈ ಒಂದು ಸಂಘಕ್ಕೆ ಸಹಕಾರ ನೀಡಿ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು